ಸಕಲ ಕನ್ನಡಾಭಿಮಾನಿಗಳಿಗೆ ನಮಸ್ಕಾರಗಳು. ಈ ದಿನ ಮಂಕುತಿಮ್ಮನ ಕಗ್ಗದ 276ನೇ ಕಗ್ಗವನ್ನು ತಿಳಿದುಕೊಳ್ಳೋಣ. ಎಲ್ಲರೂ ಜಿತ ಮನಸ್ಕರೆ ದೈವ ವಿಧಿ ಮಾಯೆ ಚೆಲ್ವು ರೂಪಿಂಬಂದು ಕಣ್ಣುಕ್ಕುವನಕ ವಲ್ಗು ರೂಪೆ ಸುಭದ್ರೆ ಕಣ್ಮುಂದೆ ಸುಳಿವನಕ ಫಲ್ಗುಣನು ಸನ್ಯಾಸಿ ಮಂಕುತಿಮ್ಮ ಮಂಕುತಿಮ್ಮ. ದೈವ ವಿಧಿ ಮತ್ತು ಮಾಯೆಯು ಚೆಲುವಾದ ರೂಪಿನಿಂದ ಬಂದು ಕಣ್ಣುಗಳನ್ನು ಕುಕ್ಕುವ ತನಕ ಎಲ್ಲರೂ ಮನಸ್ಸನ್ನು ಜಯಿಸಿದವರೇ, ಜಿತ ಮನಸ್ಕರೇ. ಆದರೆ ಸುಂದರವಾದ ರೂಪವುಳ್ಳವಳಾದ ವಲ್ಗು ರೂಪೆ ಅಂದರೆ ಸುಭದ್ರೆಯನ್ನು ಕಾಣುವ ತನಕ ಅರ್ಜುನನು ಅಂದರೆ ಫಲ್ಗುಣನು ಸನ್ಯಾಸಿಯಾಗಿದ್ದ, ನಂತರ ಅವಳನ್ನು ಮದುವೆ ಮಾಡಿಕೊಂಡ. ಜಿತ ಮನಸ್ಕರು ಎಂದರೆ ತಮ್ಮ ಮನಸ್ಸನ್ನು ಗೆದ್ದವರು ಎಂದರ್ಥ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಹಾಗೆ ವರ್ತಿಸುತ್ತಾರೆ, ಯಾವುದೋ ವೈರಾಗ್ಯ ಆವರಿಸಿಕೊಂಡಂತೆ ನಟಿಸುತ್ತಾರೆ. ಆದರೆ ತಾವು ಇಷ್ಟಪಡುವಂಥ, ತಮ್ಮನ್ನು ಆಕರ್ಷಿಸುವಂಥ ಯಾವುದಾದರೂ ವಸ್ತು, ವ್ಯಕ್ತಿ ಅಥವಾ ವಿಷಯ ಕಂಡ ತಕ್ಷಣ ಮೋಹ ಉಂಟಾಗಿ ಆ ವಸ್ತುವನ್ನು ಪಡೆಯಲೋ, ಆ ವ್ಯಕ್ತಿಯೊಡನೆ ಸಂಬಂಧ ಬೆಳೆಸಲೋ ಅಥವಾ ಆ ವಿಷಯದಲ್ಲಿ ಆಸಕ್ತಿಯನ್ನು ತೋರಲೋ ಹಾತೊರೆಯುತ್ತಾರೆ. ಇದು ಸರ್ವೇ ಸಾಮಾನ್ಯ, ಇದರಲ್ಲಿ ಏನೂ ತಪ್ಪಿಲ್ಲ. ಆ ರೀತಿಯ ಮೋಹದಿಂದ ಉಂಟಾದ ಆಸಕ್ತಿಯೇ ಮನುಷ್ಯರನ್ನ ಈ ಜೀವನದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದಲೇ ಜಗದ್ ವ್ಯಾಪಾರ ನಡೆಯುತ್ತದೆ. ಆದರೆ ಸತ್ಯಕ್ಕೆ ದೂರವಾಗಿ ಇಲ್ಲದ ವೈರಾಗ್ಯವನ್ನು ತೋರುವುದು ತಪ್ಪು. ಅದು ತಾತ್ಕಾಲಿಕವಾಗಿ ನಮ್ಮ ಮನಸ್ಸುಗಳಲ್ಲಿ ಬಂದು ಹೋಗುವ ಭಾವ. ಪೂಜ್ಯನೀಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳುವ ದೈವ ವಿಧಿ ಮಾಯೆ ನಮಗೆ ಈ ವಸ್ತು, ವಿಷಯ ಮತ್ತು ವ್ಯಕ್ತಿಗಳೊಡನೆ ನಮ್ಮ ಪೂರ್ವ ಕರ್ಮದನುಸಾರವಾಗಿ ಸಂಬಂಧ ಕಲ್ಪಿಸುತ್ತದೆ. ನಾವು ಎಲ್ಲಿಯ ತನಕ ನಮ್ಮ ಮನಸ್ಸಿನಲ್ಲಿ ಇವುಗಳಲ್ಲಿ ಕಿಂಚಿತ್ ಆಸೆಯನ್ನು ಇಟ್ಟುಕೊಂಡಿದ್ದರೂ ಅವುಗಳು ನಮ್ಮನ್ನು ಬಂದು ಸೇರಿ ಸಂತಸವನ್ನೋ ಪೀಡೆಯನ್ನೋ ಕೊಡುತ್ತಲೇ ಇರುತ್ತದೆ. ಆದ್ದರಿಂದ ಇಲ್ಲಿರುವ ತನಕ ಮುಕ್ತಿ ಇಲ್ಲ. ಆದರೆ ಇಲ್ಲಿ ಇದ್ದು ಇವುಗಳ ಸಂಪರ್ಕದಲ್ಲಿ ಇದ್ದರೂ ಅವುಗಳಿಗೆ ಅಂಟದ ಹಾಗೆ ಸಾಕಷ್ಟು ಮಟ್ಟಿಗೆ ನೆಮ್ಮದಿಯಿಂದ ಇರಬಹುದು. ಆದರೂ ನಿಜವಾದ ಮತ್ತು ದೃಢವಾದ ವೈರಾಗ್ಯ ಬರಬೇಕಾದರೆ ನಿರಂತರ ಸಾಧನೆ ಬೇಕು. ಆದರೂ ಇದು ಕಷ್ಟ ಸಾಧ್ಯ, ಆದರೆ ಪ್ರಯತ್ನ ಪಡಬಹುದು ಅಂತ ಪೂಜ್ಯನೀಯ ಗುಂಡಪ್ಪನವರು ಈ ಕಗ್ಗದಲ್ಲಿ ವಿವರಿಸುತ್ತಾರೆ. ನಮಸ್ಕಾರ.